ದಿನೇಶ್ ಉತ್ಸವ ಮಂಡಳಿ ಭೇಟಿ ಕೊಡ್ತಾ ಇರೋದ್ರಿಂದ ಇವತ್ತು ಮೂರ್ತಿಗಳ ಹೈಟ್ ಲೆಕ್ಕ ನೋಡಿದ್ರೆ ಏನು ನಮ್ಮದ ಅವಕಾಶದ ಸ್ಥಳಾವಕಾಶ ಈ ಚಕ್ಕೇರಿ ಹೊಂಡ ಇರ್ಬೋದು ಕಬ್ಬೇಶ್ವರ ಸ್ಥಳ ಇರ್ಬೋದು ಅಥವಾ ಬೇರೆ ಬೇರೆ ಕಡೆ ಆ ಥರ ಹಿಂದಿನಕ್ಕಿಂತ ಮೂರು ಪಟ್ಟು ಜಾಸ್ತಿ ಮೂರ್ತಿಗಳು ಹೈಟ್ ಅಥವಾ ಹೆಚ್ಚಿನ ಇದು ಮಾಡಿದ್ದಾರೆ. ಅದಕ್ಕೆ ಎಲ್ಲ ವಿಸರ್ಜನೆ ನಮಗೆ ವೈಯಕ್ತಿಕ ನಮ್ಗೆಲ್ಲರದ ಅಭಿಪ್ರಾಯ ಈ ಮೂರು ಕಡೆಗಳಲ್ಲಿ ಅವು ತುಂಬಿ ನೀರು ತುಳಿತದ ಹೆಚ್ಚಿನ ಮೂರ್ತಿಗಳು ಮಾಡೋಕ್ಕೆ ಅವಕಾಶ ಆಗೋದಿಲ್ಲ. ಒಂದು ಹತ್ತು ಇಪ್ಪತ್ತು ಮೂರ್ತಿ ಉಳಿಬೋದು. ಅವಾಗ ಪರ್ಯಾಯ ವ್ಯವಸ್ಥೆ ಮಾಡೋಕ್ಕೆ ಈಗ ಪರ್ಯಾಯ ವ್ಯವಸ್ಥೆ ಮಾಡಿದ್ರೆ ಜಿಲ್ಲಾಧಿಕಾರಿಗಳಲ್ಲಿ ಒಂದು ಮಹಾನಗರಪಾಲಿಕೆ ಆಯುಕ್ತರು ಈಗಾಗಲೇ ಹೇಳಿದ್ದೀವಿ. ಇವತ್ತು ಜಿಲ್ಲಾಧಿಕಾರಿಗಳು ಮಹಾನಗರಪಾಲಿಕೆ ಆಯುಕ್ತರು ಮಾತಾಡಿದ್ದಾರೆ. ನಾನು ಎಲ್ಲ ಯುವಕ ಏನು ಗಣಪತಿ ಉತ್ಸವ ಮಂಡಳದ ಅಧ್ಯಕ್ಷರಿಗೆ ವಿನಂತಿ ಏನಂತಂದ್ರೆ ಈ ಒಂದು ವೇಳೆ ಅದೆಲ್ಲ ಸರಿಯಾಯಿತು ಪ್ರಶ್ನೆನೇ ಇಲ್ಲ. ಆಗ ಒಂದು ಆ ಕೆರೆಗಳು ಏನು ಮೂರು ನಾವು ಈಗ ವಿಸರ್ಜನೆ ಮಾಡೋದ್ರೆ ಚಕ್ಕೆರಿ ಹೊಂಡ ಕಪಿಲೇಶ್ವರ ತೀರ್ಥಿರ್ಬೋದು ಅಥವಾ ಬೇರೆ ಬೇರೆ ಅವೆಲ್ಲ ಕೂರು ತುಂಬಿದ್ದಂತಾನೆ ಅಲ್ಟರ್ನೇಟ್ ವ್ಯವಸ್ಥೆ ಎಲ್ಲಿ ಮಾಡ್ತಾರೆ ಅಲ್ಲಿ ಹೋಗುವಂತ ತಯಾರಿ ತಾವು ಹಿಡ್ಕೊಳ್ಬೇಕು. ಯಾಕಂದ್ರೆ ಮೊದಲು ನೀವು ಬಂದರೆ ನಿಮಗೆ ಅವಕಾಶ ಆಗ್ತದೆ. ಆದರೆ ಲೇಟ್ ಆದಂಗೆ ಎಲ್ಲ ತುಂಬಿದಂತಾರೆ ಈ ಸಮಸ್ಯೆ ಉದ್ಭವಿಸ್ಬೋದು ಅನ್ನೋದು ಉದ್ಭವಿಸ್ಬೋದು ಅಂತ ಮುಂಜಾಗ್ರತೆ ಕ್ರಮ ಕೈಗೊಳ್ತೀವಿ. ಒಂದೇ ಆತಂದ್ರೆ ಅಲ್ಟರ್ನೇಟಿವ್ ವ್ಯವಸ್ಥೆ ಮಾಡೋದು ಆಗಲಿಲ್ಲ ಅಂದರೆ ಭಾಳ ಚಲೋ ಆಯಿತು. ಆದರೆ ಮೂರ್ತಿಗಳ ಸ್ವರೂಪ ನೋಡಿದರೆ ಇವತ್ತು ನಿಶ್ಚಿತವಾಗಿ ಈ ಸಮಸ್ಯೆ ಉದ್ಭವ ಆಗ್ತದೆ ಅಂತ ಅನಿಸ್ತದೆ. ನಾಳೆ ಯಾವ ರೀತಿ ಮೆರವಣಿಗೆ ಇರುತ್ತೆ ಎಷ್ಟು ಮೂರ್ತಿಗಳು ಮಾಡಬೇಕು? ಅಲ್ಲ ಇವತ್ತು ಬೆಳಗಾವಿ ಮೂರು ಮೂರ್ತಿಗಳು ಎಷ್ಟು ಮೂರ್ತಿಗಳು ಎಲ್ಲರೂ ಇತ್ರ ಬಂದು ಯಾಕಂದರೆ ಎಲ್ಲರೂ ಹನ್ನೊಂದು ದಿವಸಕ್ಕೆ ಹತ್ತನೇ ದಿವಸಕ್ಕೆ ಎಲ್ಲರೂ ಒಂದೇ ಸಲ ಬೆಳಗಾವಿ ಮಾಡ್ತಾರೆ. ಹಾಗಾಗಿ ನಾಳೆ ಪ್ರತಿ ಬ್ರಹ್ಮಜನೆಯಿಂದ ಈ ಸಲ ಮತ್ತೊಂದು ಏನಂತಂದರೆ ಹೈಟ್ ಜಾಸ್ತಿ ಇರೋದ್ರಿಂದ ಮೆರವಣಿಗೆ ಸಾಕಾಶ ಹೋಗುವಂತ ಚಾನ್ಸ್ ಇರುತ್ತೆ. ಯಾಕಂದರೆ ಹೈಟ್ ಎಲ್ಲಿ ಹೆಚ್ಚಿರ್ತದೆ ಅವು ಮೆರವಣಿಗೆ ಸಾಕಾಶ ಹೋಗ್ತದೆ. ಈಗ ಅದು ಒಂದು ಸಮಯ ಸಮಸ್ಯೆ ಆಗ್ಬೋದು. ಎರಡನೇದು ಹೆಸ್ಕಾಮ್ದವ್ರು ಇರ್ಬೋದು ಅಥವಾ ಫಾರೆಸ್ಟ್ದವ್ರು ಇರ್ಬೋದು ಈಗಾಗಲೇ ಅವರೆಲ್ಲ ತಮ್ಮ ಕಾರ್ಯ ಮಾಡತ್ತಾರೆ. ಆದರೆ ಇನ್ನೂ ವಿನಂತಿ ಅವ್ರಿಗೂ ನಾವು ಮಾಡ್ತೀವಿ ನೀವು ಆಯಾ ಏರಿಯಾನಾಗಿನ್ನು ಮೂರ್ತಿಗಳು ಯಾವ್ಯಾವ ರೂಢದಿಂದ ಬರ್ತಾವೆ ನೋಡಿಕೊಂಡು ಅಲ್ಲಿರುವಂಥ ವಯರ್ಗಳನ್ನು ಅಲ್ಲಿರುವಂಥ ಗಿಡಗಳನ್ನು ನಾಳೆ ವ್ಯವಸ್ಥೆ ಮಾಡಿದ್ವಿ. ಪ್ರೊಸೀಜರ್ ಬೈ ಮುಗಿತದೆ. ಇನ್ನೊಂದು ಗಣಪತಿ ಬಂದಿದ್ದ ನಂತರ ಇವ್ರು ಬಂದರು ಅಂತಂದರೆ ಆಮೇಲೆ ಅವರಿಗೆ ಸಮಸ್ಯೆ ಆಗ್ತದೆ. ಅದಕ್ಕೆ ಅದನ್ನು ಅವ್ರು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ